ಹಲೋ ಸ್ನೇಹಿತರೆ, ಟೈಮ್ ಈಸ್ ಮನಿ ಈ ಲೈನ್ ನ ಯಾವತ್ತೂ ಮರಿಬಾರ್ದು. ನೆನಪಿಡಿ, ಸಮಯಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ತುಂಬಾ ಸ್ಟೂಡೆಂಟ್ಸ್ ರಿಸಲ್ಟ್ ಬಂದ ಮೇಲೆ ಹೇಳ್ತಿರ್ತಾರೆ, ನಾನು ಮೊದಲಿಂದಾನೇ ಓದಿದ್ರೆ ನನ್ನ ರಿಸಲ್ಟ್ ತುಂಬಾ ಚೆನ್ನಾಗಿರ್ತಿತ್ತು, ರೆಗ್ಯುಲರ್ ಆಗಿ ಟೈಮ್ ವೇಸ್ಟ್ ಮಾಡದೆ ಓದಿದ್ರೆ ಇವತ್ತು ನನ್ನ ರಿಸಲ್ಟ್ ಬೇರೆನೇ ಇರ್ತಿತ್ತು ಅಂತ ಹೇಳ್ತಿರ್ತಾರೆ. ಆದ್ರೆ ಎಲ್ಲಾ ಮುಗಿದ ಮೇಲೆ ಇಂಥ ಮಾತುಗಳನ್ನು ಹೇಳುವುದರಿಂದ ಆ ಮಾತುಗಳಿಗೆ ಯಾವುದೇ ಅರ್ಥ ಇರಲ್ಲ. ಒಂದು ಸಾರಿ ನಿಮ್ಮ ಸಮಯ ಹೋಗ್ಬಿಟ್ರೆ ಆ ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡದಿದ್ರೆ ತಿಳ್ಕೊಂಡ್ಬಿಡಿ, ಮುಂದೆ ಒಂದು ದಿನ ಬಹಳಷ್ಟು ನಿರಾಶೆಯಿಂದ ಈ ಮಾತನ್ನು ಹೇಳಬೇಕಾಗುತ್ತೆ, ನಾನು ನನ್ನ ಸಮಯವನ್ನು ಹಾಳ್ ಮಾಡದೇ ಇದ್ದಿದ್ರೆ ಇವತ್ತು ನಾ ಹೀಗಿರ್ತಿರ್ಲಿಲ್ಲ, ಬೇರೆನೇ ಆಗಿರ್ತಿದ್ದೆ. ಒಂದು ಸಾರಿ ಸಮಯ ಹೋಗ್ಬಿಟ್ರೆ ಮುಂದೆ ನಿರಾಶೆ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಸಮಯ ಅನ್ನೋದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮೌಲ್ಯವಾದ ಗಿಫ್ಟ್, ಆ ದೇವರು ಎಲ್ಲರಿಗೂ ಸಮಾನವಾದ ರೀತಿಯಲ್ಲೇ ಕೊಟ್ಟಿದ್ದಾನೆ. ಇವಾಗ ಅದು ನಿಮ್ ಮೇಲಿರತ್ತೆ, ನೀವು ಅದನ್ನ ಯಾವ ತರ ಉಪಯೋಗ ಮಾಡ್ಬೇಕು ಅನ್ನೋದು. ಟೈಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಅದ್ರ ಬಗ್ಗೆ ನಾ ಜಾಸ್ತಿ ಮಾತಾಡಲ್ಲ. ಕಮಿಂಗ್ ಟು ದ ಪಾಯಿಂಟ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮೂರು ಟಿಪ್ಸ್ ಹೇಳ್ತೀನಿ, ಅದನ್ನ ನೀವು ಅಪ್ಲೈ ಮಾಡಿದ್ರೆ ನೀವು ನಿಮ್ಮ ಟೈಮ್ ನ ಸರಿಯಾಗಿ ಉಪಯೋಗಿಸಿ ಸಾಕಷ್ಟು ಪ್ರೊಡಕ್ಟಿವ್ ಆಗ್ತೀರಾ. ಸೊ ಲೆಟ್ಸ್ ಬಿಗಿನ್. ಟಿಪ್ ನಂಬರ್ ಒನ್, 24 ಗಂಟೆಯಲ್ಲಿ ನಿಮ್ಮ ಜಾಸ್ತಿ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿ. ದೋಸ್ತ್, ನೀನು ಐಡೆಂಟಿಫೈ ಮಾಡಿದ್ರೆ ನಿನಗೆ ಗೊತ್ತಾಗತ್ತೆ ನಿನ್ನ ಲೇಜಿನೆಸ್ ಕಾರಣದಿಂದ ನಿನ್ನ ಜಾಸ್ತಿ ಟೈಮ್ ವೇಸ್ಟ್ ಆಗ್ತಿದೆ. ಈ ಲೇಜಿನೆಸ್ ನಿನ್ನ ಎಲ್ಲಾ ಗುರಿಗಳ ಶತ್ರು. ಇವತ್ತಿಂದಾನೆ ಕೆಲಸವನ್ನು ಮುಂದೆ ಹಾಕುವುದನ್ನು ಬಿಟ್ಬಿಡಿ, ಯಾಕಂದ್ರೆ ಮುಂದೆ ಹಾಕೋ ಕೆಲಸ ಯಾವತ್ತೂ ಪೂರ್ತಿ ಆಗಲ್ಲ. ಮತ್ತು ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಎಷ್ಟು ಗಂಟೆ ಯೂಸ್ ಮಾಡ್ತಿದ್ದೀರಾ ಅಂತ ಟ್ರ್ಯಾಕ್ ಮಾಡಿ. ಅದಕ್ಕೋಸ್ಕರ ನೀವು ಸ್ಕ್ರೀನ್ ಟೈಮ್ ಟ್ರ್ಯಾಕರ್ ಆ್ಯಪ್ ಯೂಸ್ ಮಾಡಬಹುದು. ಇಲ್ಲಿ ಗಮನ ಕೊಡಬೇಕಾಗಿರುವ ವಿಷಯ ಏನಂದ್ರೆ, ಸಮಯದ ಪ್ರತಿ ಸೆಕೆಂಡ್ಸ್ ಕೂಡ ನಿಮ್ಗೆ ಅವಕಾಶ ಇದ್ದಂಗೆ. ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನೀವು ಏನಾದ್ರೂ ಪಡ್ಕೋಬಹುದು. ನೀವು ನಿಮ್ಮ ದಿನದ ಪ್ರತಿ ಸೆಕೆಂಡ್ಸ್ ಗಳನ್ನು ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಸಾಧನೆ ಶಿಖರವನ್ನು ನೀವು ಖಂಡಿತ ಮುಟ್ತೀರಾ, ಅದನ್ನ ಯಾರ ಕಡೆಯಿಂದನೂ ತಡೆಯಕ್ಕಾಗಲ್ಲ. ಆದ್ರೆ ನದಿ ತರ ಓಡುತ್ತಾ ಇರುವ ಸಮಯವನ್ನು ಉಪಯೋಗ ಮಾಡಲಿಲ್ಲ ಅಂದ್ರೆ ನೀವು ಎಲ್ಲಿಯೂ ತಲುಪಲ್ಲ. ಟಿಪ್ ನಂಬರ್ ಟೂ, ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡುವ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಈಗಿನ ಕೆಲಸದ ಮೇಲೆ ನಿರ್ಮಿತವಾಗುತ್ತೆ. ಅದಕ್ಕಾಗಿ ನಿಮ್ಮ ಇವತ್ತಿನ ಸಮಯದಲ್ಲಿ ಸ್ಮಾರ್ಟ್ ವರ್ಕ್ ಮಾಡುವುದು ಬಹಳ ಮುಖ್ಯ. ಸ್ಮಾರ್ಟ್ ವರ್ಕ್ ಹೇಗೆ ಮತ್ತು ಯಾಕೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನೋಡಿ, ನೀವು ಸೈಕಲ್ ಇಂದ ಚಂದ್ರನವರೆಗೆ ಹೋಗಕ್ಕಾಗಲ್ಲ, ಆದ್ರೆ ರಾಕೆಟ್ ಇಂದ ಹೋಗಬಹುದು. ನೀವು ಎಷ್ಟೇ ಕಷ್ಟಪಟ್ಟು ಸೈಕಲ್ ತುಳಿದ್ರು ಕೂಡ ಅಲ್ಲಿಯವರೆಗೆ ಹೋಗಕ್ಕಾಗಲ್ಲ. ಅದೇ ತರ ನಮ್ಮ ಜೀವನದಲ್ಲಿ ಒಂದು ಗುರಿ ಮುಟ್ಟಬೇಕು ಅಂದ್ರೆ ಆ ಗುರಿಗೆ ಯಾವ ರೀತಿಯಿಂದ ತಲುಪಬಹುದು ಅದೇ ರೀತಿನ ಫಾಲೋ ಮಾಡ್ಬೇಕಾಗತ್ತೆ. ನಾನ್ ನಿಮ್ಗೆ 80-20 ರೂಲ್ ಬಗ್ಗೆ ನನ್ನ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಇವತ್ತು ಮತ್ತೆ ಹೇಳ್ತೀನಿ ಕೇಳಿ. 80-20 ರೂಲ್ ಏನ್ ಹೇಳತ್ತಂದ್ರೆ, ಕಡಿಮೆ ಎಫರ್ಟ್ ಹಾಕಿ ಹೆಚ್ಚು ಅಚೀವ್ ಮಾಡುವುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಅಲ್ಲಿರೋ 20% ಆಪ್ಸ್ ನ ಮಾತ್ರ 80% ಆಫ್ ದ ಟೈಮ್ ಯೂಸ್ ಮಾಡ್ತೀರಾ. ನೀವು 80% ಆಫ್ ದ ಟೈಮ್ ನಿಮ್ಮ 20% ಬಟ್ಟೆ ಹಾಕೋತೀರಾ, ಮತ್ತು ನಾವು 80% ಆಫ್ ದ ಟೈಮ್ ನಮ್ಮ 20% ಸ್ನೇಹಿತರ ಜೊತೆನೆ ಸಮಯ ಕಳಿತೀವಿ. ಅಷ್ಟೇ ಅಲ್ಲ, ಎಕ್ಸಾಮ್ಸ್ ಅಲ್ಲಿ 80% ಕ್ವಶನ್ಸ್ 20% ಸಿಲೆಬಸ್ ಇಂದಾನೆ ಬರುತ್ತೆ. ಈ ರೂಲ್ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡುವಾಗ ಈ ರೂಲ್ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಟೈಮ್ ತುಂಬಾ ಉಳಿಯುತ್ತೆ, ಮತ್ತು ಯಾವ ಕೆಲಸ ಮಾಡುವುದರಿಂದ ನಿಮ್ಮ ಮುಂದಿನ ಜೀವನ ಸುಖಕರವಾಗುತ್ತೆ ಆ ಕೆಲಸ ಮಾಡಿ ಮುಗಿಸ್ಬೇಕು. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು, ಆ ಕೆಲಸ ಮಾಡಿ ಮುಗಿಸ್ಬೇಕು. ಜಾಸ್ತಿ ಯೋಚನೆ ಮಾಡಬೇಡಿ, ನೆಗೆಟಿವ್ ಥಿಂಕಿಂಗ್ ನ ನಿಮ್ಮ ಮೈಂಡ್ ಇಂದ ತೆಗೆದಾಕಿ, ಯಾಕಂದ್ರೆ ಅದು ನಿಮ್ಮನ್ನ ಮುಂದೆ ಹೋಗುವುದಕ್ಕೆ ಬಿಡಲ್ಲ. ಟಿಪ್ ನಂಬರ್ 3, ನಿಮ್ಮ ಕೆಲಸಗಳಿಗೆ ಪ್ರಯಾರಿಟಿ ಹಾಕಿ. ಪ್ರತಿ ಮುಂಜಾನೆ ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪೂರ್ತಿ ದಿನದ ಕೆಲಸಗಳ ಲಿಸ್ಟ್ ಮಾಡಬೇಕು. ಕೆಲಸಗಳನ್ನು ಬರೆಯುವಾಗ ನೀವು ನಿಮ್ಮ ಕೆಲಸಗಳಿಗೆ ಪ್ರಯಾರಿಟಿ ಹಾಕಬೇಕು. ಅಂದ್ರೆ ಅರ್ಜೆಂಟ್, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ಹೈ ಪ್ರಯಾರಿಟಿ, ಲೋ ಪ್ರಯಾರಿಟಿ. ಯಾವ ಕೆಲಸ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಮಾಡಲೇಬೇಕು ಅಂತ ಅನ್ಸುತ್ತೆ ಆ ಕೆಲಸ ಅರ್ಜೆಂಟ್ ಕ್ಯಾಟಗರಿಯಲ್ಲಿ ಬರೀ. ಯಾವ ಕೆಲಸ ಅರ್ಜೆಂಟ್ ಇರಲ್ಲ ಆದ್ರೆ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಆ ಕ್ಯಾಟಗರಿಯಲ್ಲಿ ಬರೀರಿ. ಅಂದ್ರೆ ಎಕ್ಸಸೈಸ್ ಮಾಡುವುದು ಅರ್ಜೆಂಟ್ ಅಲ್ಲ, ಆದ್ರೆ ಅದು ಇಂಪಾರ್ಟೆಂಟ್. ಈಗಿನ ದಿನಮಾನಗಳಲ್ಲಿ ಜನರು ತಮ್ಮ ಹೆಲ್ತ್ ಗಿಂತ ಜಾಸ್ತಿ ಬೇರೆ ಕೆಲಸದ ಮೇಲೆ ಧ್ಯಾನ ಕೊಡ್ತಾರೆ. ಯಾವಾಗ ರೋಗ ಅವರ ಶರೀರವನ್ನು ಸೇರ್ಬಿಡತ್ತೆ ಅವಾಗ ಮತ್ತೆ ಅದನ್ನೇ ಹೇಳ್ತಿರ್ತಾರೆ, ಅಂದ್ರೆ ನಾನು ಎಕ್ಸಸೈಸ್ ಮಾಡಿದ್ರೆ, ನನ್ನ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿದ್ರೆ, ನಾನು ಸಮಯಕ್ಕೆ ಸರಿಯಾಗಿ ಯೋಗ ಮಾಡ್ತಾ ಇದ್ದಿದ್ರೆ ಇವತ್ತು ಈ ರೋಗ ನನಗೆ ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಎಕ್ಸಸೈಸ್ ಮಾಡುವುದು ಇಂಪಾರ್ಟೆಂಟ್. ನೀವು ಸ್ಟೂಡೆಂಟ್ಸ್ ಇದ್ರೆ ಸ್ಟಡಿಗೆ ಹೈ ಪ್ರಯಾರಿಟಿ ಕೊಡಬೇಕು, ಮತ್ತು ಎಂಟರ್ಟೈನ್ಮೆಂಟ್ಗೆ ಲೋ ಪ್ರಯಾರಿಟಿ ಕೊಡಬೇಕು. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ
ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ನಾನು ಪ್ರತಿಯೊಂದು ಕಮೆಂಟ್ಸ್ ನ ಓದುತ್ತಾ ಇರ್ತೀನಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅವರಿಗೆ ಕೂಡ ಹೆಲ್ಪ್ ಆಗಬಹುದು ಮತ್ತು ನಮ್ಮ ಚಾನೆಲ್ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ನ ತಪ್ಪದೆ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ನೀವು ಮಿಸ್ ಏ ಮಾಡಲ್ಲ ಮತ್ತು ನಮ್ಮನ್ನ ಫೇಸ್‌ಬುಕ್ ಮತ್ತು ಇನ್‌ಸ್ಟಾಗ್ರಾಮ್ ದಲ್ಲಿ ಕೂಡ ನೀವು ಫಾಲೋ ಮಾಡಬಹುದು ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್